ನಮಸ್ಕಾರ ಸ್ನೇಹಿತರೆ, ಪ್ರತಿಯೊಬ್ಬ ಸಂಗೀತ ಪ್ರೇಮಿಗಳಿಗೆ ನಮ್ಮ ಕಲಿಯೋಣ ಸಂಗೀತ ಚಾನೆಲ್ದಿಂದ ತುಂಬ ಹೃದಯದಿಂದ ಸ್ವಾಗತ, ಸುಸ್ವಾಗತ. ಸೊ ಫ್ರೆಂಡ್ಸ್, ಲಾಸ್ಟ್ ಟೈಮ್ ನೋಡಿದ್ರಿ ಹಮ್ಮಿಂಗ್ ಹೆಂಗೆ ಮಾಡಬೇಕು ಅನ್ನೋದು ನೀವು ನೋಡ್ಕೊಂಡ್ರಿ. ಹಮ್ಮಿಂಗ್ ಮಾಡೋದ್ರಿಂದ ಏನು ಬೆನಿಫಿಟ್ಸ್ ಅದಾವು, ಭಾಳ ಜನ ಆ ವಿಡಿಯೋ ಲೈಕ್ ಮಾಡಿದರು. ಇಷ್ಟು ಈಸಿಯಾಗಿ ನಾವು ಎಲ್ಲ ಕೆಲಸ ಮಾಡ್ತಾ ಹಮ್ಮಿಂಗ್ ಮಾಡ್ಬೋದು ಅನ್ನೋದು ಹೇಳ್ಕೊಟ್ರಿ, ಭಾಳ ಥ್ಯಾಂಕ್ಸ್ ಅಂತಂದರು. ಸ್ನೇಹಿತರೆ, ಭಾಳ ನೀವು ಸಂಗೀತದಾಗ ಎಷ್ಟು ಡೀಪ್ ಹೋಗ್ತೀರಿ ಅಷ್ಟು ಇದೊಂದು ವಿಶಾಲವಾದ ಸಾಗರ. ಇವತ್ತಿಗೂ ನಮ್ಮಂಥ ಭಾಳಷ್ಟು ಗಾಯಕರಿಗೆ ಅನಿಸೋದೇನಂತಂದ್ರೆ, ಒಂದು ಸಣ್ಣ ಉಸುಕಿನ ಕಣ ಇದ್ದಂಗೆ ನಾವು ಈ ಸಂಗೀತದ ವಿಷಯ ಬಂದ ಕೂಡಲೇ. ಸ್ನೇಹಿತರೆ, ಭಾಳಷ್ಟು ಜನರ ಸ್ನೇಹಿತರದೊಂದು ಅಪೇಕ್ಷೆ ಇತ್ತು, ಒಂದು ಹಾಡುಗಳ ಭಾಳಷ್ಟು ಹಾಡು ಕೇಳ್ಯಾರ, ಇದ್ರದ್ದೊಂದು ಹಾರ್ಮೋನಿಯಂ ನೊಟೇಷನ್ ಹೇಳ್ರಿ ಅಂತ ಕೇಳ್ಕೊಂಡಾರ. ಹಂಗೆ ಇವತ್ತು ಶಿಶ್ನಾಳ್ ಶರೀಫರದು ಬಿದಿರು ನಾನ್ಯಾರಿಗಲ್ಲಾದವಳು, ಇದನ್ನು ನಮ್ಮ ಕೆಲ ಸ್ನೇಹಿತರು ಒಂದು ಹಾರ್ಮೋನಿಯಂ ನೊಟೇಷನ್ ಕೇಳಿದರು. ಇದು ಆ್ಯಕ್ಚುಲಿ ಅಪ್ಪಗೆರೆ ತಿಮ್ಮರಾಜು ಅವರು ಹಾಡಿದ್ದಿದ್ದು, ಅವರ ಸಂಗೀತ ನಿರ್ದೇಶನ ಮಾಡ್ಯಾರ, ಅವರ ಒಂದು ರಾಗ ಸಂಯೋಜನೆ ಭಾಳ ಚೆಂದದ. ಅವ್ರದ್ದು ಉದಯ ಟಿ ಒಳಗೆ ಕೆಲವೊಂದು ಸಾಂಗ್ಸ್ ಬರ್ತಿದ್ದು, ಬೆಳ್ಳಾನೆ ಎರಡೆತ್ತು, ಬೆಳ್ಳಾನೆ ಬಾರುಕೋಲು, ಬೆಳ್ಳಿಯ ಬಾರುಕೋಲು, ಬಂಗಾರದ ಶೆಡ್ಡೆ ಬಲಗೈಲಿ, ಭಾಳ ಚೆಂದ ಹಾಡಿದ್ದು ಜಾನಪದ ಹಾಡು. ಸೊ ಹಂಗೆ ಇವತ್ತು ಕೂಡ ಈ ಒಂದು ಹಾಡು ತೆಗೆದುಕೊಂಬರಾತೀವಿ, ಶಿಶ್ನಾಳ ಶರೀಫರ ರಚನೆ. ಈ ಒಂದು ಹಾಡಿನಾಗ ಒಂದು ಅರ್ಥ ಏನೈತಪ್ಪ ಅಂತಂದ್ರೆ, ಈ ಪರಿಸರ ಒಳಗೆ ಪ್ರತಿಯೊಂದು ಎಲ್ಲನೂ ಉಪಯೋಗಕಾರಿನ ಯಾರ್ದು ನಾವು ಕೀಳಾಗಿ ನೋಡುವಂಗಿಲ್ಲ. ಅದೇ ರೀತಿ ಆಮೇಲೆ ಎಷ್ಟೆಲ್ಲ ನಮ್ಮ ನೇಚರ್ಗೆ, ಯಾವುದೊಂದು ಸೂರ್ಯ ಚಂದ್ರ ಇರ್ಬೋದು, ಗಿಡ ಮರ ಇರ್ಬೋದು, ಪ್ರತಿಯೊಂದು ಕೂಡ ನೇಚರನ್ನು ಬ್ಯಾಲೆನ್ಸ್ ಮಾಡ್ತಾ ತಮ್ಮ ಕರ್ತವ್ಯ ನಿರ್ವಹಿಸಾಗತ್ತವೆ. ಆದರೆ ಮನುಷ್ಯ ಯಾರಿಗೋ ಒಂದು 10% ಹೆಲ್ಪ್ ಮಾಡಿದರೆ ಎಷ್ಟು ನಾವು ಅದ್ರ ಬಗ್ಗೆ ಹೇಳ್ಕೊತೀವಿ. ಅದಕ್ಕೆ ಶಿಶ್ನಾಳ ಶರೀಫರು ಈ ತತ್ವ ಪದದಾಗ ಒಂದು ಬಿದಿರು ಏನಂತೈತಿ ಅನ್ನೋದನ್ನು ಹೇಳ್ತಾರೆ. ಅಷ್ಟೆಲ್ಲ ಬಿದಿರು ಹೆಲ್ಪ್ ಮಾಡಿದ್ರು ಮತ್ತು ನಾನು ಯಾರಿಗಲ್ಲದವಳು ಅಂತ, ನಾನು ಯಾರಿಗೂ ಆಗಿಲ್ಲ ಅಂತ ತೋರಿಸ್ಕೊಡೋದು ಈ ಒಂದು ಹಾಡಿನ ಉದ್ದೇಶ. ಬರ್ರಿ ಇದನ್ನು ಕಲಿಯೋಣಂತ. ಫಸ್ಟ್ ಒಂದು ಸಲ ನಾನು ಹೇಳ್ತೀನಿ, ರಿಪೀಟ್ ಮಾಡಿರಿ, ಆಮೇಲೆ ತಾಳದಾಗ ಹೆಂಗೆ ಹಾಡ್ಬೇಕಂತ ಒಂದು ಸಲ ನೋಡೋಣ. ನೆಕ್ಸ್ಟ್ ಎಪಿಸೋಡ್ ಒಳಗೆ ಹಾರ್ಮೋನಿಯಂ ನೋಟೇಷನ್ ನೋಡೋಣ. ಸೊ ರಿಪೀಟ್ ಮಾಡಿರಿ ನಾನು ಹೇಳಿದಂಗೆ. ಬಿದಿರು ನಾನಾರಿಗಲ್ಲದವಳು, ಬಿದಿರು ನಾನಾರಿಗಲ್ಲದವಳು, ಹುಟ್ಟುತ್ತ ಹುಲ್ಲಾದೆ ಬೆಳೆಯುತ್ತ ಮರವಾದೆ, ಪ್ರತಿಯೊಬ್ಬ ಸ್ತ್ರೀಯರಿಗೆ ತೂಗುವ ತೊಟ್ಟಿಲಾದೆ, ಸುಂದರ ಸ್ತ್ರೀಯರಿಗೆ ಕೇರುವ ಮರವಾದೆ, ನಾನಾರಿಗಲ್ಲದವಳು ಬಿದಿರು ನಾನಾರಿಗಲ್ಲದವಳು, ಇಷ್ಟ ಅಂತ ನೋಡೋಣ. ಪಲ್ಲಕ್ಕಿ ದಂಗ್ಯಾದೆ ಪತ್ರೆಗೆ ಬುಟ್ಟಿಯಾದೆ, ಪಲ್ಲಕ್ಕಿ ದಂಗ್ಯಾದೆ ಪತ್ರೆಗೆ ಬುಟ್ಟಿಯಾದೆ, ದೊಡ್ಡ ದೊಡ್ಡ ಮಠಗಳಿಗೆ ದೊಡ್ಡ ದೊಡ್ಡ ಮಠಗಳಿಗೆ, ದೊಡ್ಡ ದೊಡ್ಡ ಮಠಗಳಿಗೆ ಕಜ್ಜಾಯ ಬುಟ್ಟಿಯಾದೆ, ನಾನಾರಿಗಲ್ಲದವಳು ಬಿದಿರು ನಾನಾರಿ
ಸೆಕೆಂಡ್ ಸ್ಟಾಂಜ. ತಿಪ್ಪೆಯ ತಳಗಿದ್ದೆ ಅದರುದ್ದ ಬೆಳೆದಿದ್ದೆ ತಿಪ್ಪೆಯ ತಳಗಿದ್ದೆ ಅದರುದ್ದ ಬೆಳೆದಿದ್ದೆ ಸಿದ್ದರಾಮೇಶ್ವರನ ನಂದಿಯ ಕೋಲಾದೆ ನಾನಾರಿಗಲ್ಲಾದವಳು ಬಿದಿರು ನಾನಾರಿಗಲ್ಲಾದವಳು. ಲಾಸ್ಟ್ ಅಂದ ದೇಶದಳು ಶಿಶುನಾಳ ಧೀಶನ ಮಠದೋಳು ದೇಶದಳು ಶಿಶುನಾಳ ದೇಶನ ಮಠದೋಳು ಸಾಧುರ ಕೈಯಲ್ಲಿಯೇ ಕತಾರಿ ನಾನಾದೆ ನಾನಾರಿಗಲ್ಲಾದವಳು ಬಿದಿರು ನಾನಾರಿಗಲ್ಲಾದವಳು. ನೋಡಿದ್ರಿ ಸ್ನೇಹಿತರೆ, ಭಾಳ ಒಳ್ಳೆಯ ಸಾಂಗ್, ಒಳ್ಳೆಯ ಒಂದು ಕಂಪೋಸಿಷನ್. ಇದು ಆ್ಯಕ್ಚುಲಿ ಫುಲ್ ಒರಿಜಿನಲ್ ನೀವು ನೋಡಿದ್ರಂದ್ರೆ ಭಾಳ ಚಲೋ ಸಾಂಗ್ ಅದ. ಯೂಟ್ಯೂಬ್ ಒಳಗೆ ಆ ಹಾಡು ನೋಡ್ಕೊಳ್ರಿ, ಅಂದ್ರೆ ಇದು ನಿಮಗೆ ಈಸಿಯಾಗಿ ಅರ್ಥ ಆಗ್ತದೆ. ಸೊ ಇದನ್ನು ತಾಳ್ದಾಗ ಒಂದ್ಸಲ ತೋರಿಸ್ತೀನಿ. ಇದು ರಾಗ ಭೈರವಿ, ಭೈರವಿ ರಾಗದ್ದು ನೀವು ನೋಡಿರಿ. ನಾ ಥಾಟ್ಗಳ ಹೆಸರೊಳಗೆ ಕೊಟ್ಟೇನಿ. ಭೈರವಿ ಥಾಟ್ದಾಗ ರೇ ಗ ದ ನಿ ಕೋಮಲ ಸ್ವರ ಬರ್ತಾವೆ. ಕೋಮಲ ಶುದ್ಧ ಅಂದರೆ ಏನು ಅನ್ನೋದ್ರ ಕುರಿತನೂ ಆ ಒಂದು ವಿಡಿಯೋದಾಗೈತಿ. ನಮ್ಮ ಪ್ಲೇಲಿಸ್ಟಿಗೆ ಹೋಗ್ರಿ ನೀವು, ನಮ್ಮ ಚಾನಲ್ದಾಗ ನಮ್ಮ ಚಾನಲ್ ಲೋಗೋ ಮೇಲೆ ನೀವು ಪ್ರೆಸ್ ಮಾಡಿದ್ರಂದ್ರೆ ಫುಲ್ ನಮ್ಮ ಡೀಟೇಲ್ಸ್ ಕೊಡ್ತೈತಿ. ಅದ್ರಾಗ ಪ್ಲೇಲಿಸ್ಟ್ ಅಂತ ಫೋಟೋ ಐತಿ. ಆ ಪ್ಲೇಲಿಸ್ಟ್ನಾಗ ಹೋಗಿ ಹಾರ್ಮೋನಿಯಂ ನೊಟೇಷನ್ಸ್, ಥಾಟ್ಗಳು, ಆ ಬೇಸಿಕ್ ಲೆಸನ್ಸ್ ಒಳಗೆ ಇವೆಲ್ಲ ಅದಾವು. ಸೊ ನಿಮ್ಗೆ ಏನೇನು ಬೇಕೆಲ್ಲ ಸಿಗ್ತಾವು. ಈ ಒಂದು ಭೈರವಿ ರಾಗವನ್ನು ನೋಡ್ಕೊಳ್ಳೋಣ. ಇದ್ರದ್ದು ಆರೋಹ ಅವರೋಹ. ಭೈರವಿ ರಾಗದ ರೇಗ ಧ್ವನಿ ಕೋಮಲ್ ಇರ್ತೈತಿ, ಉಳಿಕಿದೆಲ್ಲ ಶುದ್ಧ ಸ್ವರ. ಸಿದ್ಧರಾಮ
ಸಿದ್ಧರಾಮೇಶ್ವರರ ನಂದಿಯ ಕೋಲಾದೆ ಸಿದ್ಧರಾಮೇಶ್ವರರ ನಂದಿಯ ಕೋಲಾದೆ ನಾನಾರಿಗಲ್ಲಾದವಳು ಬಿದಿರು ನಾನಾರಿಗಲ್ಲಾದವಳು ಸಂಗೀತಕ್ಕೆ ಸಂಬಂಧಪಟ್ಟ ಯಾವುದೋ ಒಂದು ಜ್ಞಾನಕ್ಕಾಗಿ ನಾಲೆಜ್ಗಾಗಿ ನಮ್ಮೊಂದು ಕಲಿಯೋಣ ಸಂಗೀತ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಆದರೆ ಲೈಕ್ ಮಾಡಿರಿ, ಮತ್ತೆಲ್ಲರಿಗೂ ಶೇರ್ ಮಾಡಿರಿ. ಹೊಸದಾಗಿ ಯಾರು ನೋಡತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊರಿ. ಒಳ್ಳೊಳ್ಳೆ ವೀಡಿಯೋಸ್ ಹಾಕಿದ ತಕ್ಷಣ ಡೈರೆಕ್ಟಾಗಿ ನಿಮಗೆ ಬರ್ತಾವೆ. ಯಾಕಂತಂದ್ರೆ ಈ ಕೆಲವೊಬ್ರು ಏನು ಮಾಡ್ಯಾರ ಅಂತಂದ್ರೆ ಸಬ್ಸ್ಕ್ರೈಬ್ ಆಗ್ಯಾರ, ಬಾಜು ಬೆಲ್ ಐಕಾನ್ ಬರ್ತೈತಿ ಅದನ್ನು ಒತ್ತಬೇಕು. ಯಾಕಂದ್ರೆ ನಾವು ಹೊಸದು ಹಾಕಿದ್ದು ನಿಮಗೆ ಇಮಿಡಿಯೇಟ್ಲಿ ಗೊತ್ತಾಕೈತಿ. ಅದ್ರ ಸಲುವಾಗಿ ನೀವು ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ಬೆಲ್ ಐಕಾನ್ ಹೊಡೀರಿ, ಬಂದ ತಕ್ಷಣ ಒಂದು ನೋಟಿಫಿಕೇಶನ್ ಬರ್ತೈತಿ ಕಲಿಯೋಣ ಸಂಗೀತದಿಂದ ಇಂಥ ವೀಡಿಯೋ ಅಪ್ಲೋಡ್ ಆಗೈತೆ ಅಂತ ನಿಮ್ಗೆ ಗೊತ್ತಾಕೈತಿ. ಮತ್ತೊಂದು ಮುಂದಿನ ಒಳ್ಳೆ ವೀಡಿಯೋದೊಂದಿಗೆ ಭೇಟಿಯಾಗೋಣ. ನಮಸ್ತೆ.